ಪ್ರಕರಣ, ಅದರ ಬಗ್ಗೆ ಸೃಷ್ಟಿ ಹೇಗಾಯಿತು, ಅದರ ಬಗ್ಗೆ ಚಿಂತನೆ ಮುಂದುವರಿಸೋಣ. ನಾನು ಹೇಳಿದ ಹಾಗೆ ನಿಮಗೆ ಸೃಷ್ಟಿಯ ಬಗ್ಗೆ ಹಲವಾರು ವಾದಗಳಿದ್ದಾವೆ. ವಿಜ್ಞಾನದ ಹೇಳ್ತಾರೆ, ಏನೋ ಬಿಗ್ ಬ್ಯಾಂಗ್ ಅಂತ ಆಯಿತು, ಅಲ್ಲಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಕಡೆಗೆ ಪುರಾಣಗಳು ಹೇಳ್ತಾರೆ, ಬ್ರಹ್ಮ ನಾರಾಯಣನಿಂದ ವಿಷ್ಣು ಬಂದ, ವಿಷ್ಣುವಿಂದ ದೇವತೆಗಳು ಬಂದರು ಅಂತೆಲ್ಲ ಸೃಷ್ಟಿಯ ಬಗ್ಗೆ ಹಲವಾರು ವಿಚಾರಗಳಿದ್ದಾವೆ. ಆದರೆ ಯೋಗ ವಾಶಿಷ್ಠರ ಸೃಷ್ಟಿಯ ಬಗ್ಗೆ ಹೇಳೋದು ಸೃಷ್ಟಿಯೇ ಆಗಿಲ್ಲ ಅಂತ ಹೇಳೋದು. ಆಯ್ತಾ, ಯೋಗ ವಾಶಿಷ್ಠ ಉದ್ದೇಶ ನಿಮ್ಗೆ ಇನ್ನೂ ಕಥೆಗಳನ್ನು, ಇನ್ನೂ ಬೇರೆ ಬೇರೆ ವಿಚಾರಗಳನ್ನು ಹೇಳೋದಲ್ಲ. ಸೃಷ್ಟಿ ಯಾಕೆ ಆಗಿಲ್ಲ ಮತ್ತು ಹೇಗೆ ಆಗಿಲ್ಲ ಅನ್ನೋದು ಹೇಳೋದೇ ಯೋಗ ವಾಶಿಷ್ಠ. ಸೊ ಹಾಗಾಗಿಬಿಟ್ಟು ನೀವು ಬೇರೆ ಪುರಾಣ ಮತ್ತು ಯೋಗ ವಾಶಿಷ್ಠ ಅದನ್ನು ಹೋಲನೆ ಮಾಡಲಿಕ್ಕೆ ಹೋದರೆ ಅಲ್ಲಿ ಹೋಲಿಕ್ಕೆ ಸಿಗುವುದಿಲ್ಲ. ಅಲ್ಲೆಲ್ಲ ಸೃಷ್ಟಿ ನಿಜ ಮತ್ತು ಪ್ರಪಂಚ ನಿಜ. ಇಲ್ಲಿ ಯೋಗ ವಾಶಿಷ್ಠದಲ್ಲಿ ಪ್ರಪಂಚವೇ ನಿತ್ಯ, ಸೃಷ್ಟಿಯೇ ನಿತ್ಯ. ಇದು ಯೋಗ ವಾಶಿಷ್ಠದ ಚಿಂತನೆ. ಸೃಷ್ಟಿ ನಿಜ ಅಲ್ಲದಿದ್ದರೆ, ಸೃಷ್ಟಿ ನಿಜ ಅಲ್ಲಂದರೆ ಮಿಥ್ಯ. ಓಕೆ, ಮಿಥ್ಯ ಅಂದ್ರೇನು? ಸತ್ಯ ಅಂದರೆ ಯಾವಾಗಲೂ ಸದಾಕಾಲ ಇರುವಂಥದ್ದು. ಉದಾಹರಣೆಗೆ ಸೂರ್ಯ ಎಲ್ಲ ಯಾವಾಗಲೂ ಇದ್ದಾರೆ ಅಂತ ಹೇಳೋಣ, ಸದಾಕಾಲ ಇರ್ತದೆ. ಅಸತ್ಯ ಅಂದರೆ ಯಾವಾಗಲೂ ಇಲ್ದಿರೋದು. ಉದಾಹರಣೆಗೆ ಮಕ್ಕಳಾಗಿದ್ದ ಒಬ್ಬ ಹೆಂಗಸಿದ್ದಾರೆ, ಅವಳ ಗಂಡು ಮಗು ಅಂತ ಹೇಳಿದ್ರೆ ಅರ್ಥ ಅದಕ್ಕೆ ಅಂಥದ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಮಿಥ್ಯ, ಅಸತ್ಯ. ಮಿಥ್ಯ ಅಂದರೆ ಇದ್ದಾಗ ಕಾಣ್ತದೆ ಬಟ್ ಇಲ್ಲ. ಉದಾಹರಣೆಗೆ ಮರುಭೂಮಿಯಲ್ಲಿ ನೀರಿದ್ದಾಗ ಕಾಣ್ತದೆ, ಕುಡಿಲಿಕ್ಕಾಗೋದಿಲ್ಲ, ಇದು ಮಿಥ್ಯ. ಹೋಗಿ ಪರೀಕ್ಷೆ ಮಾಡಿದರೆ ಅಲ್ಲಿ ಏನೂ ಇಲ್ಲ, ಬರೀ ಸೂರ್ಯನ ಬೆಳಕು ಮತ್ತು ಮರಳು. ಸೊ ಯೋಗ ವಾಶಿಷ್ಠ ಪ್ರಕಾರ ಸೃಷ್ಟಿ ಅನ್ನೋದು ಮಿಥ್ಯ. ಓಕೆ, ಪ್ರಪಂಚ ಅನ್ನೋದು ಮಿಥ್ಯ. ಹೇಗೆ ಮರುಭೂಮಿಯಲ್ಲಿ ನೀವು ನೀರು ಕುಡಿಲಿಕ್ಕೆ ಆಗುವುದಿಲ್ಲವೋ ಹಾಗೆ ಪ್ರಪಂಚದಲ್ಲಿ ನೀವು ಆನಂದವನ್ನು ಶಾಶ್ವತವಾಗಿ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಆನಂದ ಇಲ್ಲವೇ ಇಲ್ಲ. ಓ, ನೀವು ಹೇಳ್ತೀರಾ ಹಾಗಾದರೆ ನನಗೆ ಆನಂದ ಆಯಿತು, ಖುಷಿ ಆಯಿತು, ನನ್ನ ಮಕ್ಕಳಿಗೆ ಒಳ್ಳೆ ಮಾರ್ಕ್ ಬಂತು, ನನಗೆ ಖುಷಿ ಆಯಿತು. ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ ನಿಮ್ಗೆ ಖುಷಿಯಾಗಿದ್ದು ಮಕ್ಕಳಿಗೆ ಮಾರ್ಕ್ ಬಂದದಿಂದ ಅಲ್ಲ. ಸೊ ಮನಸ್ಸು ಶಾಂತ ಆಯಿತು, ಆತ್ಮದ ಆನಂದ ಹೊರಬಂದಷ್ಟೇ. ಸೊ ಇಡೀ ಪ್ರಪಂಚ ಹೇಗೆ ಮರುಭೂಮಿಯ ಒಂದು ತೋಟಕ್ಕೂ ನೀರು ಕುಡಿಲಿಕ್ಕೆ ಆಗಲ್ಲ, ನಿಮಗೆ ಮರುಭೂಮಿಯಲ್ಲಿ ಆ ಮರೀಚಿಕೆಯಲ್ಲಿ ಒಂದು ನೀರು ಕುಡಿಲಿಕ್ಕೆ ಆಗೋದಿಲ್ಲ. ಹಾಗೆ ಪ್ರಪಂಚದ ಯಾವುದೇ ವಸ್ತುಗಳಲ್ಲಿ ನಿಮ್ಗೆ ಒಂದು ಚೂರು ಆನಂದ ಸಿಗೋದಕ್ಕೆ ಸಾಧ್ಯ. ಆದರೆ ನಿಮಗೆ ಆ ಕಲ್ಪನೆ ಆಗ್ತದೆ, ಏನು ಆನಂದ ಸಿಗುತ್ತದೆ ಅನ್ನೋ ಕಲ್ಪನೆ ಇದೆ. ಹಾಗಾಗ್ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅನಿಸ್ತದೆ. ಅಂದರೆ ನಿಮ್ಗೇನು ಗೊತ್ತಿಲ್ಲ ಅಂದರೆ ಆ ಪ್ರಪಂಚದ ಯಾವುದೇ ವಸ್ತುಗಳಲ್ಲಿ ಒಂದು ಚೂರು ಆನಂದ ಇಲ್ಲ. ಆ ವಸ್ತು ಸಿಕ್ಕಿದಾಗ ನಮ್ಗೆ ಆನಂದ ಆಗುತ್ತಲ್ಲ, ಅದು ಹೊರಗಿಂದ ಬರೋದಲ್ಲ, ಅದು ನಮ್ಮ ಆತ್ಮದ ಆನಂದ ಅನುಭವ ಆಗೋದಷ್ಟೇ. ಸೊ ಹಾಗಾಗ್ಬಿಟ್ಟು ಪ್ರಪಂಚವನ್ನು ಮಿಥ್ಯ ಅಥವಾ ಮರೀಚಿಗೆ ಹೊಲ್ದೆ ಮಾಡಿದ್ರೆ ಯೋಗ ವಾಶಿಷ್ಠರು. ಸೊ ಇದು ಮಿಥ್ಯ ಆಗಿಬಿಟ್ರೆ, ಇದು ಮಿಥ್ಯ ಅಥವಾ ಸತ್ಯ ಯಾವುದು ನಮ್ಗೆ ಗೊತ್ತಾಗೋದು ಹೇಗೆ ಅಂತ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಆಗಿನ ಕಾಲದ ಉದಾಹರಣೆಗಳು. ಸಮುದ್ರ ಪರ್ವತವನ್ನು, ಎಂಥದ್ದು, ಹಾಲಿನ ಸಮುದ್ರವನ್ನು ಮಂಥನ ಮಾಡ್ತಾಯಿದ್ರು. ಯಾವುದನ್ನ ಮಂಥನ ಪರ್ವತ ಇಟ್ಕೊಂಡು ಮಂಥನ ಮಾಡ್ತಿದ್ದಾರೆ. ದೇವತೆಗಳು ಅಸುರರು ಅದನ್ನು ಮಂಥನ ಮಾಡ್ತಿದ್ದಾರೆ. ಆದ ಮಂಥನ ಮಾಡ್ತಿರುವಾಗ ಸಮುದ್ರ ಅಲ್ಲೋಲ ಕಲ್ಲೋಲ ಆಗ್ತದೆ. ಆ ಮಂಥನ ಮಾಡೋದು ನಿಲ್ಲಿಸಿಬಿಟ್ರೆ ಸಮುದ್ರ ಶಾಂತ. ಅದೇ ರೀತಿ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ತದೆ. ಆ ಮನಸ್ಸಿನ ಚಲನೆಯೇ ನಮ್ಮ ಪ್ರಪಂಚ ಕಾಣ್ತದೆ. ವಿನಃ ಮನಸ್ಸು ಶಾಂತ ಆದರೆ ಪ್ರಪಂಚವೇ ಇಲ್ಲ. ಮನಸ್ಸನ್ನು ಶಾಂತ ಮಾಡಿ ಕಲಿಬೇಕು.
ಮನುಷ್ಯನ ಶಾಂತ ಮಾಡಲಿಕ್ಕೆ ಎರಡು ದಾರಿ. ಯಾವ ದಾರಿ ಅದು? ಮನೋಲಯ ಮತ್ತು ಮನೋನಾಶ ಅಂತ. ಲಯ ಅಂದರೆ ಮನಸ್ಸನ್ನು ಶಾಂತ ಮಾಡೋದು ಕ್ಷಣಿಕವಾಗಿ. ಅದು ನಿಮ್ಗೆ ಬೇರೆ 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 ರೀತಿಯಲ್ಲಿ ಮಾಡ್ತೀವಿ. ನೀವು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದರೆ ಮನಸ್ಸು ಶಾಂತ ಆಗುತ್ತದೆ, ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡಿದರೆ ಮನಸ್ಸು ಶಾಂತ ಆಗ್ತದೆ. ಅದಕ್ಕೆ ಮನೋಲಯ ಅಂತ ಹೇಳೋದು. ಲಯ ಅಂದರೆ ಸೈಲೆಂಟ್ ಆಗಿರ್ತದೆ ಸ್ವಲ್ಪ ಹೊತ್ತು, ಅದ ಪುನಃ ಅದು ಏರ್ತದೆ, ಪುನಃ ಹುಟ್ಕೊಂಬರ್ತದೆ. ಎರಡನೇ ದಾರಿ ಮನಸ್ಸಿಗೆ ಮನೋನಾಶ ಅಂತ. ಅಂದರೆ ಮನಸ್ಸಿನ ಅಜ್ಞಾನವನ್ನು ತೆಗೆದುಕೊಂಡು ತೆಗೆದಾಕಿದಾಗ ಅದು ಮನಸ್ಸು ಶಾಂತವಾಗುತ್ತೆ ಮತ್ತು ಪುನಃ ಹೇಳೋದು ಅದು ಮನೋನಾಶ. ಎರಡು ದಾರಿಗಳು, ನೀವು ಎರಡು ದಾರಿನೂ ಹೋಗ್ಬೋದು. ನಿಮ್ಗೆ ಸಾಧ್ಯ ಆದರೆ ಮನೋನಾಶಕ್ಕೆ ಪ್ರಯತ್ನ ಮಾಡ್ಬೋದು, ಇಲ್ಲ ಸ್ವಲ್ಪ ನಿಧಾನವಾಗಿ ಮನೋಲಯಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಮನೋನಾಶಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಎಲ್ಲಿವರೆಗೆ ನಿಮ್ಮ ಮನಸ್ಸು ಶಾಂತ ಆಗೋದಿಲ್ಲ, ಮನಸ್ಸಿನ ಅಜ್ಞಾನ ಹೋಗೋದಿಲ್ಲ, ಅಲ್ಲಿವರೆಗೆ ಪ್ರಪಂಚ ಸತ್ಯ ಅಂದರೆ ಕಾಣ್ತದೆ. ಪ್ರಪಂಚದ ಅಸತ್ಯ ಮಿಥ್ಯ ಸ್ವಭಾವ ಗೊತ್ತಾಗೋದಿಲ್ಲ. ಹಾಗಾಗಿ ನಿಮಗೆ ಪ್ರಪಂಚ ಮಿಥ್ಯ ಅಂತ ಗೊತ್ತಾಗಬೇಕಾದ್ರೆ ನಿಮ್ಮದೇ ಅನುಭವವನ್ನು ನೋಡಿ. ರಾತ್ರಿ ಗಾಢ ನಿದ್ದೆಯಲ್ಲಿ ದೇಹ ಇಲ್ಲ, ಪ್ರಪಂಚ ಇಲ್ಲ, ದೇಹ ಪ್ರಪಂಚ ಸೂಕ್ಷ್ಮ ರೂಪಕ್ಕೆ ಹೋಯ್ತು. ಯಾರಿಗೆ? ನಿಮಗೆ, ನಿಮ್ಮ ದೃಷ್ಟಿಯಲ್ಲಿ. ನೀವಂದ್ರೆ ಆತ್ಮ, ಕಡೆಗೆ ಎಲ್ಲವೂ ನಿಮ್ಮ ಅನುಭವ ತಾನೇ. ಬೇರೆಯವರ ಅನುಭವದ ಮೇಲೆ ನೀವು ಜೀವನ ಮಾಡೋಕ್ಕಾಗತ್ತಾನೆ? ನೀವು ಬೇರೆಯವರಿಗೆ ಪ್ರಪಂಚ ಕಾಣ್ತಾ ಇತ್ತು ಅಂತ ಹೇಳಿದ್ರಿ, ಆಯ್ತಾ? ಹಾಗೆ ಪ್ರಪಂಚ ಇತ್ತು ಬೇರೆಯವರಿಗೆ ಕಾಣ್ತಾ ಇತ್ತು ಅಂತ ಹೇಳಿದ್ರಿ, ಅದು ನಿಮ್ಮ ಅನುಭವದಲ್ಲಿ ಪ್ರಪಂಚ ಕಾಣ್ತಾ ಇಲ್ಲ. ನೀವು ಬೇರೆಯವರ ಅನುಭವದಲ್ಲಿ ಜೀವನ ಮಾಡಿದ್ರೆ, ನಾನು ಊಟ ಮಾಡಿ ನಾನು ಜೀವಿದ್ದೆ, ನಿಮಗೆ ಹೊಟ್ಟೆ ತುಂಬಬೇಕು, ಹೊಟ್ಟೆ ತುಂಬಬೇಕು, ನಿಮ್ಗೆ ಖುಷಿಯಾಗಬೇಕು. ಆಗಲ್ಲ, ಯಾಕಂದ್ರೆ ಕಡೆಗೆ ನಿಮ್ಮ ಅನುಭವನೇ ಬೇಕು. ಸೊ ನಿಮ್ಮ ಅನುಭವದಲ್ಲೇ ಪ್ರಪಂಚ ಏನಾಗುತ್ತೆ, ಗಾಢ ನಿದ್ದೆಯಲ್ಲಿ ಕಳೆದು ಹೋಗ್ಬಿಡ್ತದೆ. ಪ್ರಪಂಚ ಇಲ್ಲ, ದೇಹ ಇಲ್ಲ, ಬೆಳಿಗ್ಗೆ ಪುನಃ ಹುಟ್ಕೊಳ್ತು ಮತ್ತು ಪುನಃ ರಾತ್ರಿ ಗಾಢ ನಿದ್ದೆಯಲ್ಲಿ ಹೋಗ್ಬಿಡ್ತು. ಸೊ ಈ ಹುಟ್ಟಿ ಮುಳುಗುವ ಪ್ರಪಂಚ ಸತ್ಯ ಅಂತ ನೀವು ಹೇಗೆ ಹೇಳ್ತೀರಾ? ಶಾಶ್ವತ ಅಂತ ನೀವು ಹೇಗೆ ಹೇಳ್ತೀರಾ? ಅದನ್ನು ನೋಡೋ ನೀವು ಶಾಶ್ವತ, ಯಾಕಂದ್ರೆ ನೀವು ಬೆಳಗ್ಗೆನೂ ನೋಡ್ತೀರಾ, ಮಧ್ಯಾಹ್ನ ನೋಡ್ತೀರಾ, ಅದಿಲ್ಲ ಅಂತ ನೋಡ್ತೀರಾ, ಆ ಸಾಕ್ಷಿಯಾಗಿ ಎಲ್ಲವನ್ನು ನೋಡ್ತೀರಾ, ಅದು ಶಾಶ್ವತ. ಅದೇ ಪ್ರಪಂಚ ಅಶಾಶ್ವತ. ಇದು ನಿಮ್ಮದೇ ಅನುಭವ. ಇದಕ್ಕೆ ಬೇರೆ ಯಾವ ಯಾರ ಉದಾಹರಣೆ ಯಾರ ಅನುಭವ ಬೇಕಾಗಿಲ್ಲ, ನಿಮ್ಮದೇ ಸ್ವಂತವಾದ ಅನುಭವ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ನಮ್ಮ ಅನುಭವವನ್ನು ನಾವು ಚಿಂತನೆ ಮಾಡಿ, ಶಾಸ್ತ್ರಗಳ ಹೇಳುವ ವಾಕ್ಯಗಳನ್ನು ಚಿಂತನೆ ಮಾಡಿ ನಮಗೆ ದೃಢ ವಿಶ್ವಾಸ ಬರಬೇಕು ಇದು ಪ್ರಪಂಚ ನಿತ್ಯ ಅಂತ. ಶಾಸ್ತ್ರಗಳು ಏನು ಹೇಳ್ತವೆ? ಬ್ರಹ್ಮ ಸತ್ಯ, ಜಗನ್ನಿತ್ಯ, ನಾನೇ ಬ್ರಹ್ಮ, ನಾನು ಅನ್ನೋದು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ. ನೀವು ನಾನು ಅಂತ ಹೇಳೋದು ನಿಜವಾದ ನಾನು. ಅಹಂಕಾರ ನಾನು ಇದೆ, ಜೀವ ನಾನು ಇದೆ, ಸತ್ಯವಾದ ನಾನು ಇದೆ. ಆ ಸತ್ಯ ಅಹಂಕಾರ ನಾನು, ಜೀವ ನಾನು, ಆ ಸತ್ಯವಾದ ನಾನು ಎರಡು ಒಂದೇ ಅಂತ ಹೇಳಿದಾಗ ನಾನೇ ಬ್ರಹ್ಮ. ಯಾವ ಒಂದಂತೂ ಗೊತ್ತಾಗೋದಿಲ್ಲ, ಆ ಅಹಂಕಾರ ನಾನು, ದೇಹ ನಾನು ಅಂತ ಹೇಳ್ಬಿಡ್ತದೆ, ಅದು ಮಿಥ್ಯ. ಸೊ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ ಅನ್ನೋದು ನಿಮಗೆ ಅರ್ಥ ಆಗಬೇಕು. ಇದು ಹೇಗೆ ಅರ್ಥ ಆಗೋದು? ಅರ್ಥ ಆಗಬೇಕಾದ್ರೆ ನಿಮ್ಮದೇ ಜೀವನದ ನೀವು ಗಮನಿಸಿ ನೋಡಿ, ಹುಟ್ಟುತ್ತದೆ ಮುಳುತ್ತದೆ, ಪ್ರಪಂಚ ಹುಟ್ಟುತ್ತದೆ ಬರ್ತದೆ ಹೋಗ್ತದೆ, ಅದು ನಿಮ್ಮ ಅನುಭವ. ಶಾಸ್ತ್ರಗಳು ಹೇಳ್ತವೆ ಪ್ರಪಂಚ ಹುಟ್ಟಿ ಬರ್ತದೆ ಹೋಗ್ತದೆ, ಹಾಗಾಗ್ಬಿಟ್ಟು ಸತ್ಯ ಅಲ್ಲ ಅಂತ ಹೇಳ್ತದೆ. ನಿಮ್ಮ ಅನುಭವ, ಶಾಸ್ತ್ರದ ಅನುಭವದ ಮೇಲೆ ನಿಮಗೆ ದೃಢ ವಿಶ್ವಾಸ ಬರಬೇಕು, ಬೇರೇನು ಮಾಡೋಕ್ಕಾಗೋದಿಲ್ಲ. ಇಲ್ಲ ನಾನು ಧ್ಯಾನ ಮಾಡಿ ಕಂಡುಕೊಳ್ದೆ ಅಂದ್ರೆ ಕಂಡುಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ನಿಮ್ಮದು ಅನುಭವವನ್ನು ನೀವು ನಂಬ್ತಾ ಇಲ್ಲ. ಮತ್ತು ಇನ್ನು ಧ್ಯಾನ ಮಾಡಿದ್ದೇನು ಕಾಣ್ತದೆ, ಧ್ಯಾನ ಮಾಡಿದ್ದೇನೆ ನಿಮ್ಗೆ ಕಾಣ್ತದೆ. ನಿಮ್ಮದೇ ಸ್ವಂತ ಅನುಭವವನ್ನು, ನಿಮ್ಮದೇ ಅನುಭವವನ್ನು ಶಾಸ್ತ್ರಗಳ ಹೇಳೋವನ್ನು ನೀವು ವಿಚಾರ ಮಾಡಿ ವಿಮರ್ಶೆ ಮಾಡಿ ಅರ್ಥ ಮಾಡಿಕೊಳ್ತಿದ್ರೆ, ಇಲ್ಲ ಕಣ್ಣು ಮುಚ್ಕೊಂಡು ನಿಮ್ಗೇನು ಇನ್ನೇನು ಅರ್ಥ ಆಗುತ್ತೆ ಹೇಳಪ್ಪ? ಹಾಂ, ಇಲ್ಲ ನಾನು ಭಜನೆ ಮಾಡ್ತೇನೆ ಅಂತ ಅರ್ಥ ಆಗುತ್ತೆ. ಭಜನೆ ಮಾಡಿ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ಅದು ನಿಮ್ಮ ಅನುಭವವನ್ನು ನೀವು ಸರಿಯಾಗಿ ಗಮನಿಸಿದೆ, ಶಾಸ್ತ್ರಗಳು ಹೇಳಿದ ವಿಚಾರವನ್ನು ಸರಿಯಾಗಿ ಗಮನಿಸ್ತಿದ್ರೆ ನಿಮ್ಗೆ ಅದು ಹೇಗೆ ಅರ್ಥ ಆಗುತ್ತೆ? ಹಾಂ, ಅದಕ್ಕೋಸ್ಕರ ವಿಚಾರ ಮಾಡಿ, ಆತ್ಮ ವಿಚಾರ ಮಾಡಿ, ನಿಮ್ಮದೇ ಆದ ಅನುಭವವನ್ನು ಅನುಭವದಲ್ಲಿ ವಿಮರ್ಶೆ ಮಾಡಿ ತಿಳ್ಕೊಳ್ಬೇಕು, ಮನಸ್ಸನ್ನು ಶಾಂತ ಮಾಡಿಕೊಳ್ಬೇಕು.